ಹೈ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ. ಇವತ್ತು ಡೇಟ್ ಬಂದು ಅಕ್ಟೋಬರ್ 19, ನಮ್ಮ ಶಿವಣ್ಣ ಅವರ ಗೋಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನಿಮಾ. ಈಗ ಹೊರಟಿದ್ದೀವಿ, ಆಲ್ರೆಡಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ವಿ. ಶೋಗೆ ಇನ್ನೊಂದು 20 ನಿಮಿಷ ಇದೆ. ಹೆವಿ ಎಕ್ಸ್ಪೆಕ್ಟೇಷನ್ ಇದೆ. ರೀಸನ್ ಏನಪ್ಪ ಅಂತಂದರೆ, ಟ್ರೈಲರಿಂದ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು. ಅದ್ರ ಜೊತೆಗೆ ಶಿವಣ್ಣ ಅವರ ಒಂದು ಲುಕ್ ವೇರಿಯೇಷನ್ಸ್ ಇರ್ಬೋದು, ಹೊಸದಾಗೆಲ್ಲ ಟ್ರೈ ಮಾಡಿದ್ದಾರೆ, ಅದರಿಂದ ಒಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಅದ್ರ ಜೊತೆಗೆ ಸಿನಿಮಾದ ಡೈರೆಕ್ಟರ್ ಏನಿದ್ದಾರೆ ಅವ್ರ ಮೇಲೆ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ಹೆಂಗಿರುತ್ತೆ, ಏನು ಇತ್ತ ಸಿನಿಮಾ ಅಂತ. ಏನಪ್ಪ, ರೆಡಿನಾ ಹೀರೋ? ನಾನು ಆಲ್ವೇಸ್ ರೆಡಿ. ನಮ್ಮ ಶಿವಣ್ಣನ ಫಿಲಮ್ ಅಂತಂದರೆ, ಹಾಂ, ಬಟ್ ಆ್ಯಕ್ಚುಲಿ ಫಸ್ಟೇ ಫಸ್ಟ್ ಶೋ ಹೋಗಬೇಕಾಗಿತ್ತು, ಹೋಗಕ್ಕೆ ಆಗಲಿಲ್ಲ. ಬಟ್ ಫಸ್ಟೇ ಹೋಗ್ತಾ ಇದ್ದೀವಿ, ಫಸ್ಟೇ ಹೋಗ್ತಾ ಇದ್ದೀವಿ. ಯೂಶ್ವಲಿ ನಾನು ಸಿನಿಮಾ ನೋಡಬೇಕಾದ್ರೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ಯಾಕೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಒಂಥರ ಫೀಲ್ ಇರುತ್ತೆ. ನನ್ನ ಜೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀನಿ. ಸೊ ಅವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಓ, ಹಂಗೆ ವಿಷಯ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ಟ್ರೈಲರ್ ಟೀಸರ್ ನೋಡ್ತೀಯಾ? ನಾನು ಯಾವುದೇ ಒಂದು ಸಿನಿಮಾ ನೋಡೋದಕ್ಕಿಂತ ಮುಂಚೆ ನಾನು ಟ್ರೈಲರ್ನ ನೋಡೋದೇ ಇಲ್ಲ. ಹ್ಞೂ, ನಾನು ಡೈರೆಕ್ಟ್ ಸಿನಿಮಾನೇ ನೋಡೋದು. ಓಕೆ, ನಾವು ಡೈರೆಕ್ಟ್ ಸಿನಿಮಾನೇ ನೋಡೋದು ಅಂದರೆ, ಕೆಲವೊಂದು ಟೀಸರ್ ಟ್ರೈಲರ್ ನೋಡಬೇಕಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇರ್ತೀನಿ. ಆ ರಿವ್ಯೂವರು, ಆ ಸಿನಿಮಾ ಫ್ಯಾನ್ ಬುದ್ಧಿ ಏನಿದೆ ಅದು ಹೋಗಿಲ್ಲ, ಅದು ಒಳಗಡೆನೇ ಇದೆ. ಸೊ ಅದೇನು ಮಾಡುತ್ತೆ, ಟೀಸರು ಟ್ರೈಲರು ಏನೇ ಅಪ್ಡೇಟ್ ಬಂದರೂ ಫಾಲೋ ಮಾಡ್ತಾ ಇರ್ತೀವಿ. ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸತನ ಅಂದರೆ ಏನು ಹೇಳು ಮಚ? ಏನು ಏನು ನನಗೆ ಗೊತ್ತಿಲ್ಲ. ಶಿವಣ್ಣ ಅವ್ರನ್ನ ಚಿಕ್ಕ ವಯಸ್ಸು ಥರ, ಅಂದರೆ ಅವ್ರ ಆನಂದ್ ಲುಕ್ಕಲ್ಲಿ ತೋರಿಸಿರೋದು ಟ್ರೈಲರ್ ಐತದು. ಹ್ಞೂ, ಟ್ರೈಲರ್ ಅಲ್ಲ ಐತಲ್ಲ, ನೋಡಿಲ್ಲ ಮೋಸ್ಟ್. ಅದಕ್ಕೆ ಗೊತ್ತಿಲ್ಲ ನೋಡ, ಇದಕ್ಕೆ ನಾನು ಇವೆಲ್ಲ ನೋಡಲ್ಲ. ಏನೋ ಸಡನ್ನಾಗಿ ನೋಡಿದಾಗ ವಾವ್ ಅಂತ ಅನಿಸುತ್ತೆ. ಹಂಗೆ ಅಷ್ಟೇ ಗೊತ್ತಾಗ್ಬಿಟ್ರೆ ಹಿಂಗೆ ಹಿಂಗೆ ಐತೆ ಅಂತಂದರೆ ಮಜಾ ಇರಲ್ಲ. ಇಸ್ ಹ್ಯಾಬಿಟೇಟ್ ಮಾಲಲ್ಲಿ ಬುಕ್ ಮಾಡಿರೋದು ಡಿ ಆರ್ ಸಿ ಸಿನಿಮಾಸಲ್ಲಿ. ಸೊ ಇಲ್ಲಿಂದ 20 ನಿಮಿಷ ಹೋಗೋದಕ್ಕೆ ಬೇಕು. ನಮ್ಮ ಸಿನಿಮಾ ಇರೋದು 4:30. ಈಗ ಬನ್ನಿ ಪಟ್ಟ ಅಂತ ಹೊಡ್ಬಿಡೋಣ. ಮೂವಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಲೇಟ್ ಆಗಿದೆ, ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿ ಎಲ್ಲೋಬೇಕೋ, ಎಸ್ಕಲೇಟ್ರಲ್ಲಿ ಹೋಗ್ಬೇಕು ಅಂದ್ರಲ್ಲ ಅವರು, ಥರ್ಡ್ ಫ್ಲೋರಲ್ಲಿ ಇರೋದು, ಸೆಕೆಂಡ್ ಫ್ಲೋರ್ಗೆ ಬಂದು ಇಲ್ಲಿಂದ ಎಸ್ಕಲೇಟ್ರಲ್ಲಿ ಹೋಗ್ಬೇಕು. ಸೊ ಮೇಲ್ಗಡೆ ಇರೋದೇ ಡಿ ಆರ್ ಸಿ ಸಿನಿಮಾಸ್ ಅಂತ. ಇಲ್ಲಿ ನೋಡಿ ಇವನು ಎಷ್ಟು ನಿಧಾನಕ್ಕೆ ಬರ್ತಾವನು, ಇಲ್ಲಿ ಸ್ಟೋರಿ ಹಾಕ್ಕೊಂಡು ಈಗ ಸ್ಟಾರ್ಟ್ ಆಗಿದೆ. ಓಡಿ ತರಬೇಕ ಮಾತಾಡೋ ಕೈ ಸ್ಟೇಟರ್ ಫುಲ್ಲು ಹೌಸ್ಫುಲ್ ಆಗಿಬಿಟ್ಟಿದೆ, ಏನು ಮಾತಾಡೋಕ್ಕಾಗ್ತಿಲ್ಲ. ಇನ್ನೇನು ಕರೆಕ್ಟಾಗಿ ಆ್ಯಡೆಲ್ಲ ಮುಗಿದು ಸ್ಟಾರ್ಟ್ ಆಗೋಗಿ ಬಂದಿದ್ದೀವಿ ನಾವು. ಓ, ಜಿ ಪಿಕ್ಚರ್ಸ್ ಸಿಟಿಗಳು ಬರುತ್ತೆ ಮೂವಿ. ಓಕೆ, ಸೊ ಸ್ಟಾರ್ಟ್ ಆಗ್ತಿದೆ ಮೂವಿ. ಎಂಜಾಯ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ನಮ್ಮ ಎಮ್ಮು ಇಂಟರ್ವಲಲ್ಲಿ ಪಾಪ್ಕಾರ್ನು, ನ್ಯಾಚೋಸು, ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ದಾನೆ. ಅವ್ನು ಹೊಟ್ಟೆ ವರ್ಷಕ್ಕೆ ತಿನ್ನೋದು ಲೈ. ನಂದು ಯಾಕೋ ಅಷ್ಟೊತ್ತು ಖಾಲಿ ಮಾಡ್ತಾ ಇದೆಯಾ? ನೀನು ಪಾಪ್ಕಾರ್ನ್ ತಗೊಂಡಿದ್ಯಾ ತಾನೆ, ಅದನ್ನು ತಿನ್ನು. ಪ್ರಕಾಪ್ ಆಯ್ತು, ನನಗೆ ತಿನ್ನಿಸ್ತಾ ಅವನು ಸಿನಿಮಾ ಹೆಂಗಿತ್ತು ಹೇಳು. ತಿಂದಿದ್ದು ಸಾಕು, ಸಕ್ಕದಾಗಿದೆ. ಫಸ್ಟ್ ಆಫ್ ಮಾತ್ರ ಚಿಂದಿ, ಶಿವಣ್ಣನ ಎನರ್ಜಿ ನಮ್ಗೆ ಹಂಗೆ ಒಳ್ಳೆ ಎನರ್ಜಿ ಕೊಡುತ್ತೆ ಫಿಲಮ್ ನೋಡೋದಕ್ಕೆ. ಫಸ್ಟ್ ಆಫಲ್ಲಿ ಆ್ಯಕ್ಷನ್ ಆಗಿ ಸೂಪರ್ ಆಗಿತ್ತು, ಎಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಶಿವಣ್ಣನ ನೋಡೋದೇ ಒಂದು ಖುಷಿ. ಸೊ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ಈಗ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀವಿ, ತಿನ್ಕೊಂಡು ಫಿಲಮ್ ನೋಡ್ಬೇಕು ಹೆಂಗಿರುತ್ತೆ. ಸೆಕೆಂಡ್ ಹಾಫ್ ಐ ತಿಂಕ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಳ್ಳೆ ಮಜಾ ಬರುತ್ತೆ ಫಿಲಮ್. ಸ್ಕ್ರೀನ್ ನಂಬರ್ 4 ಈಗ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಫುಲ್ ಕತ್ಲೆ ಹೆಂಗಿದೆ ಅಲ್ಲಿ, ಒಳ್ಳೆ ಸ್ಕೇರಿ ಹೌಸ್ ಥರ ಇದೆ ಇದು. ಸೊ ಸಿನಿಮಾ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ. ಗೈಸ್, ಸಿನಿಮಾ ಬಿಡ್ತು. ಸೊ ಮನೆಗೆ ಹೋಗ್ಬಿಟ್ಟು ನಿಮಗೆ ಓವರಾಲ್ ಆಗಿ ನಮ್ಗೆ ಏನು ಅನಿಸ್ತು ಅಂತ ನಿಮ್ಗೆ ಹೇಳ್ತೀವಿ. ಓಕೆನಾ? ಸೊ ಇದೊಂದು ಮೈಕ್ದೊಂದು ಟೆನ್ಷನ್ ಆಗಿಬಿಟ್ಟಿದೆ, ಆಫ್ ಹಾಕಿದ್ರೆ ವಾಯ್ಸ್ ರೆಕಾರ್ಡ್ ಆಗಲ್ಲ ಅಲ್ಲ. ಆವಾಗ ಅಲ್ಲಿ ಹೋಯ್ತು, ಒಂದೆರಡು ಮೂರು ವೀಡಿಯೋ ತೆಗೆದಿದ್ವಿ, ಅದು ಹೋಯ್ತು, ಮತ್ತೆ ರೀಟೇಕ್ ತೊಗೊಂಡ್ವಿ. ಇವಾಗ ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ. ಓಕೆ ಗಾಯ್ಸ್, ನಮ್ಮ ಶಿವಣ್ಣ ಅವರ ಗೋಸ್ಟ್ ಸಿನಿಮಾನ ನೋಡಿಕೊಂಡು ಬಂದಿದ್ದಾಯಿತು. ಸೊ ಓವರಾಲ್ ಸಿನಿಮಾ ಬಗ್ಗೆ ನನಗನ್ಸಿದ ಒಪಿನಿಯನ್ ಹೇಳ್ತೀನಿ, ಇದು ರಿವ್ಯೂ ಅಲ್ಲ. ಓಕೆನಾ? ನನಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಹೇಳೋದಾದರೆ, ಈ ಸಿನಿಮಾದಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದು ಅವರು ತೊಗೊಂಡಿರುವಂಥ ಒಂದು ಕತೆ. ಲೈಕ್ ಯೂಶ್ವಲಿ ಈ ರೀತಿ ಸಿನಿಮಾಗಳು ಕನ್ನಡದಲ್ಲಿ ಬರೋವಂಥದ್ದು ತುಂಬಾ ಕಮ್ಮಿ, ಅದರಲ್ಲೂ ದೊಡ್ಡ ಹೀರೋಗಳು ಮಾಡೋವಂಥದ್ದು ತುಂಬಾ ಕಮ್ಮಿ. ಸೊ ಆ ರೀತಿ ಒಂದು ಜಾನರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದಿಷ್ಟ ಆಯ್ತು ನನಗೆ. ಅದಾದಮೇಲೆ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಆ್ಯಕ್ಷನ್ನು. ಆ್ಯಕ್ಷನ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ.
ಸೊ ನನಗೆ ಅನ್ಸ್ದಂಗೆ ಡೈರೆಕ್ಟರು ತುಂಬಾ ಡಿಫ್ರೆಂಟಾಗಿ ಮಾಡಿಸ್ಬೇಕು ಶಿವಣ್ಣ ಅವ್ರ ಕಡೆಯಿಂದ ಅಂತ ಅಂದ್ಕೊಂಡೆ ಮಾಡಿಸಿದ್ರೆ ಅಂತ ಅನಿಸುತ್ತೆ. ಸಕ್ಕತ್ತಾಗಿ ಬಂದಿದೆ ಆ್ಯಕ್ಷನ್ ಸೀಕ್ವೆನ್ಸು. ಅದಾದಮೇಲೆ ಬಿ ಜಿ ಎಮ್ ಅಂತೂ ಸೂಪರ್ ಆಗಿದೆ. ಒಂದೊಂದು ಬಿ ಜಿ ಎಮ್ ನಾವೇ ಡ್ಯಾನ್ಸ್ ಆಡೋಣ ಅಂತ ಅನಿಸುತ್ತೆ. ಸೊ ಆ ರೀತಿ ಇದೆ. ಆ್ಯಂಡ್ ಶಿವಣ್ಣ ಅವರ ಎನರ್ಜಿ ಅಂತೂ ನಾವು ಎಲ್ಲ ಸಿನಿಮಾದಲ್ಲೂ ಮಾತಾಡ್ತಾನೆ ಇರ್ತೀವಿ. ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಅವರ ಎನರ್ಜಿ ಬಗ್ಗೆ. ಸೊ ಈ ಸಿನಿಮಾದಲ್ಲೂ ಅಷ್ಟೇ, ತುಂಬಾ ಚೆನ್ನಾಗಿದೆ ಅವರ ಎನರ್ಜಿ. ಸೊ ಎಲ್ಲೂ ಡೌನ್ ಆಗಿಲ್ಲ. ಆ್ಯಂಡ್ ಅದೊಂದು ಕದರ್ ಇದೆ ಅವ್ರದ್ದು, ಇದರಲ್ಲಿ ಒಂದು ಗ್ಯಾಂಗ್ಸ್ಟರ್ ಅವರು ಅಂದರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಓ ಜಿ ಅಂತ ಏನು ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದಿದ್ದಾರೆ. ಸೊ ಆ ಓ ಜಿನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ಆ ಗ್ಯಾಂಗ್ಸ್ಟರ್ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಟ್ವಿಸ್ಟ್ ಎಲ್ಲ ಇದೆ. ಸೊ ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ, ನೀವು ಸಿನಿಮಾದಲ್ಲೇ ನೋಡಬೇಕು. ಆ್ಯಂಡ್ ಇನ್ನೊಂದು, ಈ ಸಿನಿಮಾದಲ್ಲಿ ಏನಪ್ಪ ಅಂತಂದರೆ ಸ್ಟೋರಿನ ನಿಮಗೆ ನರೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ನೀವು ಲೈಕ್ ಎವ್ರಿ ಪಾರ್ಟ್ನ ಕ್ಲಿಯರಾಗಿ ಇಂಟ್ರೆಸ್ಟ್ ಕೊಟ್ಟು ಮತ್ತು ಕೇಳ್ತಾನೆ ಇರಬೇಕು. ಎಲ್ಲಾದರೂ ಯಾವುದಾದ್ರು ಒಂದು ಪಾರ್ಟ್ನ ಮಿಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಸಿನಿಮಾ ಅರ್ಥ ಆಗೋದು ಕಷ್ಟ ಆಗ್ಬೋದು. ಕೆಲವೊಂದು ಮಿಸ್ ಆದರೂ ನೀವು ಮ್ಯಾಚ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೋದೇನೋ, ಬಟ್ ಸ್ಟಿಲ್ ಆ ಒಂದು ಸ್ಟೋರಿ ಏನು ನರೇಟ್ ಮಾಡ್ತಾ ಇರ್ತಾರೆ, ಸೊ ಅದನ್ನು ಮಿಸ್ ಮಾಡದೆ ನೀವು ನೋಡಬೇಕು. ಅದೊಂದು ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಇನ್ನೊಂದು ಏನಂತಂದರೆ ಸಾಂಗ್ಸೇ ಇಲ್ಲ, ನನಗೆ ಗೊತ್ತಿರೋಂಗೆ ಅನ್ವಾಂಟೆಡ್ ಸಾಂಗ್ಸ್ ಸಮಥಿಂಗ್ ಏನೂ ಇಲ್ಲ. ಈಗೆಲ್ಲ ಸಿನಿಮಾದಲ್ಲೂ ಶಿವಣ್ಣ ಅವ್ರಿಗೆ ಹೀರೋಯಿನ್ ಅಂತ ಒಬ್ಬರು ಇರ್ತಾರಲ್ಲ, ಬಟ್ ಈ ಸಿನಿಮಾದಲ್ಲಿ ಆ ರೀತಿ ಏನಿಲ್ಲ. ಒಂದು ಪ್ಲಾಟ್ ಸುಮ್ಮನೆ ಹಂಗೆ ಹೋಗ್ತಾ ಇರುತ್ತೆ, ಲೈಕ್ ಕತೆ ಹಂಗೆ ನಡ್ಕೊಂಡು ಸಾಕ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸು ಮತ್ತು ಆ್ಯಂಡ್ ನಿಮಗೆ ಕುತೂಹಲ ಮೂಡಿಸುತ್ತೆ, ಲೈಕ್ ನೆಕ್ಸ್ಟ್ ಏನಾಗ್ಬೋದು ಏನಾಗ್ಬೋದು ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ಸೊ ಆ ವಿಷಯದಲ್ಲಿ ಸಿನಿಮಾ ಸ್ವಲ್ಪ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓವರಾಲಾಗಿ ಹೇಳಬೇಕಂದ್ರೆ ನೋಡ್ಬೋದು, ಚೆನ್ನಾಗಿದೆ. ಲೈಕ್ ನಿಮಗೆ ಒಂಥರ ಶಿವಣ್ಣ ಅವರು ಆ ಸಿನಿಮಾ ನೋಡೋದೇ ಒಂಥರ ಖುಷಿ. ಆ್ಯಂಡ್ ಒಂದು ಹೊಸ ಥರ ಟ್ರೈ ಮಾಡಿದ್ದಾರೆ. ಸೊ ನೋಡಿ, ಪಕ್ಕ ಎಂಜಾಯ್ ಮಾಡ್ತೀರಾ. ಇದು ನನಗೆ ಅನಿಸಿದ್ದು ಓವರಾಲ್ ಒಂದು ಒಳ್ಳೆ ಸಿನಿಮಾ, ನೈಸ್ ಎಕ್ಸ್ಪೀರಿಯನ್ಸ್. ಓಕೆ, ನಮ್ಮ ಎಮ್ಮು ಈಗ ಹೇಳ್ತಾನೆ, ಮೈಕ್ ಆನ್ ಮಾಡಿದ್ಯಾ ಗುರು, ಆಮೇಲೆ ಮತ್ತೆ ರೀಟೇಕ್ ತಗೋಬೇಕಾಗುತ್ತೆ. ನಾಟ್ ಎಮ್, ಕಾಲ್ ಮೀ ಓ ಜಿ. ಓ ಜಿ ಬಂದು ಶಿವಣ್ಣ ಗುರು, ಒರಿಜಿನಲ್ ಗ್ಯಾಂಗ್ಸ್ಟರ್. ನನಗೆ ಸಿನಿಮಾ ಇಷ್ಟ ಆಯಿತು. ನಿಮ್ಗೆ ನಾನು ಆವಾಗಲೇ ಹೇಳಿದ್ದೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳಲ್ಲ ಅಂತ, ಬಟ್ ನನಗೆ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಶಿವಣ್ಣಂದು ಎನರ್ಜಿ ಮತ್ತು ಶಿವಣ್ಣಂದು ವಾಕ್ ಸ್ಟೈಲು, ಲುಕ್ಕು, ಆ ಗನ್ ಹಿಡ್ಕೊಂಬರೋ ಸ್ಟೈಲು, ಒಂದೊಂದು ವಾವ್ ಫ್ಯಾಕ್ಟರ್ ಇದೆ ಫಿಲಮಲ್ಲಿ, ವಾಹ್ ಅಂತನ್ಸುತ್ತೆ. ಮತ್ತು ಗೂಸ್ ಬಂಪ್ಸ್ ಬರೋ ಮೂಮೆಂಟ್ಸ್ ಎಲ್ಲ ಇದೆ. ಮ್ಯೂಸಿಕ್ ಚೆನ್ನಾಗಿದೆ, ಆ್ಯಕ್ಟಿಂಗು ನಿಮಗೆ ಪ್ರತಿ ಒಂದು ಶಾರ್ಟ್ಗೂ ನೆಕ್ಸ್ಟ್ ಏನೋ ಇವ್ರೇನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಮೂಡಿಸುತ್ತೆ. ಏ ಗುರು ಬೋರು ಅನ್ನೋ ಒಂದು ಸೀಕ್ವೆಂಟ್ ಎಲ್ಲೂ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ, ನಮ್ಮ ಶಿವಣ್ಣ ಅವರು ಆವಾಗ ಆನಂದು ಆತರ ಸಿನಿಮಾನೆಲ್ಲ ಇದ್ರಲ್ಲ, ಆ ಲುಕ್ಕು ನೋಡಿದಾಗ ಹೌದು ಎಲ್ಲ ಒಂದು ಕಡೆ ಶಿವಣ್ಣಗೆ ವಯಸ್ಸಾಗೋಯ್ತಲ್ಲ ಅಂತ ಒಂದು ಫೀಲ್ ಬರುತ್ತೆ. ಬಟ್ ಆ ಲುಕ್ ನೋಡಿ ಖುಷಿ ಆಗುತ್ತೆ, ಆ ಲುಕ್ ನೋಡಿ ಖುಷಿ ಆಯಿತು. ಬಟ್ ಆಮೇಲೆ ಶಿವಣ್ಣ ಹಂಗಿದ್ದವ್ರು ಹಿಂಗೆ ಬಿಟ್ರಿ, ಇವಾಗ 60 ವರ್ಷ ಆಯಿತು ಶಿವಣ್ಣಿಂಗೆ ಅಂತ. ಬಟ್ 60 ವರ್ಷ ಆಗಿರೋತ್ತಾರೆ ಎಲ್ಲೂ ಕಾಣಲ್ಲ. ಒಳ್ಳೆ ಎನರ್ಜೆಟಿಕ್ ಆಗಿ ಸಿನಿಮಾನ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಎಂಟರ್ಟೈನ್ಮೆಂಟ್ಗೆ ಒಂದು ಒಳ್ಳೆ ಮೂವಿ, ಥಿಯೇಟ್ರಿಗೆ ಹೋದರೆ ಎಂಜಾಯ್ ಮಾಡ್ತೀರಾ. ಕೆಲವೊಂದು ಅನ್ವಾಂಟೆಡ್ ಲೈಕ್ ಏನಂತ ಅಂತಂದರೆ ಹಿಂಗೆಲ್ಲ ಆಗ್ಬಿಡುತ್ತಾ ಹಂಗೆಲ್ಲ ಆಗ್ಬಿಡುತ್ತಾ ಅನ್ನೋದನ್ನೆಲ್ಲ ತಲೆಯಲ್ಲಿ ಬಿಟ್ಬಿಟ್ಟು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಮೂವಿ ಇದೆ. ಎಸ್, ಇನ್ನೊಂದು ನಾನು ಹೇಳೋದು ಮರ್ತುಬಿಟ್ಟಿದ್ದೆ, ಶಿವಣ್ಣ ಅವರ ಒಂದು ಯಂಗ್ ಲುಕ್ನ ಈ ಸಿನಿಮಾದಲ್ಲಿ ವಾಪಸ್ ತಂದಿದ್ದಾರೆ. ಅಂದರೆ ಸಿ ಜಿ ಮಾಡಿದ್ದಾರೆ ಬಟ್ ಚೆನ್ನಾಗಿದೆ. ಮರ್ತುಬಿಟ್ಟ ಕೊಟ್ಬಿಡ್ತು ಅಂದರೆ ಅದೆಲ್ಲ ಹೇಳಕ್ಕೆ ಹೋಗ್ಬಾರ್ದು, ಹೇಳಿದ್ರೆ ರಿವೀಲ್ ಮಾಡ್ದಂಗೆ ಆಗುತ್ತೆ. ಸೊ ಅದೊಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಲೈಕ್ ಶಿವಣ್ಣ ಅವರ ಒಂದು ಓಲ್ಡ್ ಸಿನಿಮಾ ನೋಡ್ತಾ ಇದ್ದೀವ, ಲೈಕ್ ಶಿವಣ್ಣಿಗೆ ಇನ್ನೂ ಏಜ್ ಆಗಿಲ್ಲ ಅನ್ಸುತ್ತೆ, ಹಿಂಗೆ ಇದ್ದಾರೇನು ಅನ್ನೋ ಥರ ಎಲ್ಲ ಬಂತು. ಅದೊಂದು ಒಳ್ಳೆ ಹೈಲೈಟ್ ಅಂತ ಹೇಳ್ಬೋದು ಸಿನಿಮಾದಲ್ಲಿ. ಓವರಾಲ್ ನೈಸ್ ಎಕ್ಸ್ಪೀರಿಯನ್ಸ್, ಒಂದ್ಸಲ ಹೋಗಿ ನೋಡಿ, ಚೆನ್ನಾಗಿದೆ. ಸೊ ಇದಿಷ್ಟು ನಮ್ಮೊಂದು ಒಪಿನಿಯನ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಿಗ್ತೀವಿ.